ನಗರದಲ್ಲಿ ಯಾವೆಲ್ಲ ಲಕ್ಷಣಗಳನ್ನು ಕಾಣಬಹುದು, ಮಹಾಮಹಾ ಪ್ರಸಾದಗಳು, ಉಪವನಗಳು ಇತ್ಯಾದಿಗಳ ಕಣ್ಣಿಗೆ ಗೋಚರಿಸ್ತಾ ಇದೆ ಎನ್ನುವುದರಿಂದ ಇದು ನಗರ ಮಥುರಾ ನಗರಿ ಎನ್ನುವುದರಿಂದ ನಮಗೆ ಸಂದೇಹವಿಲ್ಲ. ಆಗಲಿ, ಆ ಭೌತಿಕವಾದಂತ ಬೆಳವಣಿಗೆಯನ್ನು ಸಾಧಿಸಿದ್ದಾನೆ, ಭೌತಿಕವಾದಂತ ಬೆಳವಣಿಗೆ ಸಾಕಷ್ಟು ಉಂಟು. ಆದ್ರೆ ಆಧ್ಯಾತ್ಮಿಕವಾದಂತಹ ಪಕ್ವತೆಯನ್ನು ಅವನಿಗೆ ಬೇಕಾದ ಕಾಣಿಸಿಕೊಂಡಿದ್ದಾನೆ. ಹಂಸವೇ ಹೌದು, ಆವರಣದ ಒಳಗೆ ಇರುವಂತಹದ್ದು. ಆದ್ರಿಂದ ಆವರಣವನ್ನು ತೆಗೆದರೆ ಅವನು ಸ್ವಚ್ಛನಾಗಿದ್ದಾನೆ, ಊರಿಗೆ ಬರ್ತಾಗಿದ್ದರೆ. ಆದ್ದರಿಂದ ಏನೋ ಹೇಳಿಕ್ಕೆ ಹೊರಟ ಹಾಗುಂಟು ನೀನು. ಅಣ್ಣ ನನಗೆ ಸೂಚನೆ ಕೊಡ್ತಾ ಇದ್ದಾನೆ. ಏನಂತೆ, ಕತ್ತಲಾಗುವ ಹೊತ್ತಿನಲ್ಲಿಗೆ ನಾವು ಎಲ್ಲಿಗೆ ಹೋಗುವುದು ಅಂತ ನಾನು ಅವರಿಗೆ ಕಣ್ಸನಲ್ಲಿ ಹೇಳುವಾಗ, ನಾವು ತಂದ ಆಹಾರ ಉಂಟು, ನಾವು ತಂದಂತಹ ಪಾನೀಯ ಉಂಟು, ಮತ್ತೆ ಈ ನಗರದಲ್ಲಿ ಸಿಗುವ ಆಹಾರ ಪಾನೀಯ ಸೇವನೆ ಮಾಡಿದ್ರೆ ದೇಹದ ಆರೋಗ್ಯ ಎಷ್ಟು ಕೆಡ್ತದೋ ನಮಗೆ. ನಮಗೆ ರೂಢಿಯಾದಂತ ಸ್ವಚ್ಛವಾದಂತ ಶುದ್ಧ ಆಹಾರ ಗ್ರಾಮೀಣ ಪ್ರದೇಶ. ನಿನ್ನ ಮನೆಗೆ ವಿಷ ತುಂಬಿದವರನ್ನು ಹೆಣ್ಮಗಳನ್ನೇ ಕಳಿಸಿದ್ದಾನೆ, ನೀನು ಮನೆ ಆಹಾರ ಮಾಡಿಕೊಂಡದ್ದು ಹಾಗು ಅಂತ ಭಾವಿಸಿದ್ದೇವೆ. ಅಂತ ವ್ಯವಹಾರವನ್ನು ಮಾಡಿದ್ರೆ ನಾನು ಈಗ ತೋರಿಸುವ ಮುಂದೆ ತೋರಿಸಬೇಕಾದಂತ ಒಂದು ತುಂಟಾಟ ಉಂಟಲ್ಲ, ಅದು ದುರ್ದಾಟ ಉಂಟಲ್ಲ, ಅದು ಮುಂದೆ ಸಾಗುವುದಿಲ್ಲ. ಸರಿ, ಆದ್ದರಿಂದ ಅದನ್ನೆಲ್ಲ ಕಾಣಿಸುವುದಕ್ಕಾಗಿಯೇ ಈಗ ನಿನ್ನ ಒಂದು ಪ್ರಾರ್ಥನೆ ದೊಡ್ಡ ಉಪಕಾರವಾಯಿತು. ಈಗ ನೀನು ಕಂಸದಿಂದ ಕಳುಹಿಸಲ್ಪಟ್ಟು ನಮ್ಮನ್ನ ಕರೆದಾದ್ರೂ ಕೂಡ ಆ ನಿರೀಕ್ಷೆ ನಮಗಿತ್ತು. ಮಧುರೆಗೆ ಹೋಗಿ ಇವನೊಬ್ಬನ ಮಧ್ಯೆಗೆ ಅವಕಾಶ ಆಗಬೇಕು ಅಂತ ನೀನು ತನ್ನ ನಿಲ್ಲಿಸಿದ್ಯಲ್ಲ. ಈಗ ನಿನ್ನ ಮನೆಗೆ ನೀನು ಹೋಗು, ನಾವು ಇಲ್ಲಿ ತಂಗುತ್ತೇವೆ, ಸಣ್ಣ ವಿಹಾರ ಹೂಡುತ್ತೇವೆ, ನಾಳೆ ನಗರ ಸಂಚಾರ ಮಾಡಿ ಹೇಗೆ ಅಂತ ನೋಡ್ತೇವೆ. ಹಿಂದೆ ಒಬ್ಬ ಸುಂದರ ಹಾಗೆ ಮಾಡಿದ್ದ. ಹಿಂದೆ ಒಬ್ಬ ಸುಂದರ ಹಾಗೆ ಮಾಡಿದ್ದ ಸುಂದರ. ಹೌದು, ನಮ್ಮ ಹೋದದ್ದು ಸೀತಾನ್ವೇಷಣೆ. ಸೀತಾನ್ವೇಷಣೆಗೆ ಹೋದರೂ ಕೂಡ ನಗರದಲ್ಲಿ ಓಣಿ ಇರಬೇಕು, ಸುರಂಗ ಇರಬೇಕು ಅಂತ ಪರೀಕ್ಷೆ ಮಾಡೋದಕ್ಕೆ ಕತ್ತಲೆ ಹೊತ್ತಲ್ಲ ಸಂಚಾರ ಮಾಡಿದ್ದಾನೆ. ಈಗ ಆ ಸುಂದರನ ಹಿಂದಿನ ಸುಂದರನ ಹಾಗೆ ಅಲ್ಲವಾದರೂ ಕೂಡ ಅದೊಂದು ಕಾಣದೇ ಆಗಿ ನಾವು ಕೂಡ ಸ್ವಲ್ಪ ಸಂಚಾರ ಮಾಡ್ತೇವೆ ಕತ್ತಲೆಯಲ್ಲಿ. ಮತ್ತೆ ಎಲ್ಲಾದರೂ ನಮ್ಮನ್ನು ಭಕ್ತಿಯಿಂದ ಕಾಣುವವರು ಇದ್ರೆ ಅಲ್ಲ, ನೀನು ಬರದೆ ಎದುಕಲ ಉದ್ಧಾರಕನಾಗಿ ನಾನು ಬಂದಿರುವುದರಿಂದ ನೀವಿಬ್ಬರು ಬರ್ತೀವಿ ಎನ್ನುವ ಸುದ್ದಿ ಬಂದಾಗಲೇ ಮನೆಯವರ ಹೆಣ್ಮಕ್ಕಳೆಲ್ಲ ತುಂಬಾ ಗಟ್ಟಿ ನಾಯಕ ಆಗ್ತಾರೆ. ಅವಳಿಗೆ ಹಿಂಗಸರ ಸ್ವಭಾವ ಹಾಗೆ ಅಲ್ಲ, ಈ ಒಂದು ಸಂತೋಷದ ಅನುಭವ ಕೆಳಗೆ ಇರಬಾರದಿದ್ದರೂ ಮಾಳಿಗೆಯಲ್ಲಿ ನಿಂತಾದ್ರು ನೋಡ್ತಾರೆ. ಯಾಕಂದ್ರೆ ಆಗಲೇ ಮಸರ ಉಂಟು, ಒಳ್ಳೆ ಅರ್ಥದಲ್ಲಿ ಮಸರ. ಈ ಗೋಪಿಕರೆಲ್ಲ ಕೆಟ್ಟ ಸಾಂಗತ್ಯದ ಸುಖ ಅನುಭವಿಸಿದ್ದಾರೆ. ನಾವೇನು ಕಡಿಮೆ, ಕಣ್ಣಿಗೆ ನೋಡೋದಕ್ಕೂ ಸುಂದರನಾಗಿದ್ದಾನಂತೆ, ಅವನನ್ನು ಒಮ್ಮೆ ಮುಟ್ಟಿದ್ರೆ ಅವನು ಸ್ಪರ್ಶದಲ್ಲಿ ಸೌಂದರ್ಯ ಉಂಟಂತೆ. ಹೀಗೆಲ್ಲ ಅವರು ಕಲ್ಪಿಸಿಕೊಂಡಿರಬಹುದು. ಅತ್ತಲೇ ಅದಕ್ಕೂ ಅಷ್ಟ ಆಗಲಿ, ಅದಕ್ಕೂ ಅವಕಾಶ ಆಗಲಿ. ಆದ್ರಿಂದ ನೀನು ಹೋಗು ಕೃಷ್ಣ, ನೀನು ನುಡಿಯುವುದಕ್ಕೆ ತುಂಬಾ ನುಡಿಯಿದ್ದಿ, ನನಗೆ ಸಿಕ್ಕಿರೋದ್ರಿಂದ ತಾನ ನೋಡಿಕೊಳ್ಳಿಕ್ಕೆ ಯಾಕೆ ಕಾಯ್ಬೇಕಾದ್ರು. ನೀನು ನನ್ನ ಒಡೆಯ ಒಡನೆ ಹೇಳ್ಕೊಳ್ತೀನಿ. ನಾನು ಹೊರಗೆ ಮನೆಯಿಂದ ಹೊರಟು ಬರುವ ಕಾಲಕ್ಕೆ ನನ್ನ ಹೆಂಡಿ ಇರುವ ಕಾಲ
ಒಳಗೆ ಪ್ರಶ್ನೆ ಅವನು ನಮ್ಮ ಮನೆಗೆ ಕರ್ಕೊಂಡು ಬರ್ತೇನೆ, ನಿಮಗೆ ಕಾಣಿಸ್ತೇನೆ, ಬಾಗಿಲು ತೆರೆದು ರಾಮಕೃಷ್ಣರು ಬರ್ತಾರೆ, ಬಾಗಿಲು ಕೂತ್ಕೊಳ್ಳಿ, ಅವನನ್ನು ಸ್ವಾಗತಕ್ಕೆ ಬೇಕಾದ ಸಿದ್ಧತೆ ಮಾಡಿ ಎನ್ನುವ ಹಾಗೆ. ನನಗೆ ಮಕ್ಕಳಿದ್ದಾರೆ, ಮಡದಿ ಇದ್ದಾಳೆ, ಮಡದಿ ಮಕ್ಕಳಿಗೆ ನಿನ್ನನ್ನು ಕಾಣಿಸುವೆನೆಂದು ಬಿಡದೆ ನಮಗೆ ಕೊಟ್ಟು ಬಂದವನು ನಿನ್ನಲ್ಲಿ ಕೇಳುದು ಕೃಷ್ಣ ಒಡೆಯ, ಎನ್ನ ಮನೆಗೆ ನೀ ನೈ ತರುತ್ತ ಎನ್ನ ಮಡದಿ ಮಕ್ಕಳಿಗೆ ಕಾಣಿಸಿ ಒಂದುದನ್ನು ಸಾರ್ಥಕತೆಯನ್ನು ಕೊಡು ಪ್ರಭು. ಅಕ್ರೂರ, ನಿನ್ನನ್ನು ಮಾತನಾಡಿಸುವಾಗ ಒಂದು ಮುಖ್ಯ ಶಬ್ದವನ್ನು ನಾನು ಅಲ್ಲಿ ಪ್ರಯೋಗಿಸಿದೆ. ಹೇಗೆ? ಮಾನನಿಧಿ ಅಂತ ಹೇಳಿ. ಹೌದು, ನೀನು ಕಂಸನಿಂದ ದೂತನಂತೆ ಕಳುಹಿಸಲ್ಪಟ್ಟವನು. ಒಂದು ಅಳತೆ ಇದ್ದೇ ಒಳಗೆ ಕಂಸ ನಿನಗೆ ಏನು ಹೇಳಿ ಕೆಲಸವನ್ನು ಹೇಳಿದ್ದಾನೆ ಅಷ್ಟನ್ನು ಮಾಡುವುದಷ್ಟೇ ನಿನಗೆ ಮರ್ಯಾದೆ. ಹೌದು, ಸೀಮೆ ದಾಟಬಾರದು. ಸೀಮೆ ದಾಟಬಾರದು, ನಿನ್ನ ಮಾನವನ್ನು ಅವಲಂಬಿಸಿ ನಿನ್ನ ಮರ್ಯಾದೆ. ಈಗ ನಿನ್ನ ಮನೆಗೆ ನನ್ನನ್ನು ಕೊಂಡು ಹೋದರೆ ನಾಳೆ ಕಂಸನು ಆಕ್ಷೇಪಿಸಿಯಾನು, ಮತ್ತೆ ಏನಾದರೂ ಅದರಿಂದ ಕಂಸನಿಗೆ ತೊಡಕಾದರೆ ನಿನ್ನನ್ನು ಸಂದೇಹಿಸಿ ಅಕ್ರೂರ ಮನೆಗೆ ಹೋಗಿ ಏನೋ ಮಾಡಿ ತಿರ್ಬೇಕಿವರು. ಆದ್ದರಿಂದ ಅಂತ ಎಲ್ಲ ಸಂಶಯಗಳಿಗೆ ಹೇಳಬಾರದಂತೆ ಮಾನನಿಧಿಯಾದಂತ ಅಕ್ರೂರ ಅವನಿಗೆ ಎಷ್ಟು ಕೆಲಸ ಹೇಳಲ್ಪಟ್ಟಿದೆಯೋ ಅಷ್ಟನ್ನು ಮರ್ಯಾದೆಯಲ್ಲಿ ಮಾಡಿದ್ದಾನೆ ಎಂದು ಲೋಕೆ ಮುಂದೆ ಮೆಚ್ಚುವ ಹಾಗೆ ನೀನೀಗ ನನ್ನನ್ನು ಇಲ್ಲಿ ಬಿಟ್ಟು ಹೋಗು. ಬೇಸರ ಮಾಡಿಲ್ಲ, ನೀನೀಗ ನಿನ್ನ ಹೆಂಡನ ಮಕ್ಕಳಿಗೆ ಹೇಳಿದ್ದೀಯಲ್ಲ ಲೋಕ ಸಂಗ್ರಹವನ್ನೇ ಪ್ರಧಾನವಾಗಿ ಉದ್ದೇಶ ಇರಿಸಿಕೊಂಡಂತ ನಾನು ಕೇವಲ ನಿನ್ನೊಬ್ಬ ಮನೆಗೆ ನಾನು ಉದ್ಧಾರಕನಾಗಿ ಈಗ ಬರುವುದೆ. ಕಂಸನೊಬ್ಬನ ನಾಶವಾಯಿತು ಎಂದರೆ ಎಲ್ಲರ ಮನೆಗೂ ಬರ್ತೇನೆ ಅಲ್ಲ, ಎಲ್ಲರ ಮನಕ್ಕೂ ನಾನು ಬರ್ತೇನೆ. ಊರಿಗೆ ಬಂದದ್ದು ಕೇರಿಗೆ ಬಾರದೆ ಇರುತ್ತದೆಯೇ? ಆದ್ದರಿಂದ ಮೊದಲು ಬಂದ ಕಷ್ಟವನ್ನು ನಿವಾರಿಸೋಣ, ಊರಿಗೆ ಶಾಂತಿಯನ್ನು ಒದಗಿಸೋಣ, ಆವಾಗ ನೀವೆಲ್ಲ ಜೊತೆಯಾಗಿ ಪಾಲ್ಗೊಳ್ಳೋಣ, ಜೊತೆಯಾಗಿ ಉಣ್ಣೋಣ, ಜೊತೆಯಾಗಿ ಸುಖವನ್ನು ಅನುಭವಿಸೋಣ. ಮೆಟ್ಟಿದ ಮಣ್ಣು ಉಂಡ ಎರಡೂ ಮಾತಾಡಿಸ್ತದೆ. ಅಲ್ಲಿರುವ ನಾನು ಸ್ವಚ್ಛ ಮಾತಾಡಿ ಬಂದಿದ್ದೆ, ಸರಿ ಇದ್ದೆ. ಇಲ್ಲಿಗೆ ಬಂದಾಗ ನಾನು ಅಲ್ಲಿ ಎಲ್ಲಿ ಹೋಗ್ತದೆ ಕೃಷ್ಣ? ಆಗ ನೀನು ಹೇಳುವಾಗ ನನಗೆ ಅರ್ಥ ಆಗಬೇಕೆಂದು ಬಾಂಧವನ್ನು ನೀನೆ ಮನೆ ಎಂಬಯ ಮಂದಿರಕ್ಕೆ ತೆರೆದು ನಿನ್ನ ಹೃದಯ ಮಂದಿರಕ್ಕೆ ಕರೆದಿದ್ದೆ ಅಂತ. ಇಲ್ಲಿ ಬಂದಾಗ ಪುನಃ ನಾನು ಅದರಿಂದ ಹೊರಗೆ ಹೋಗುವಂತ ಪ್ರಯತ್ನ ಮಾಡ್ತೇನೆ. ಪ್ರಾಯಶಃ ಕಂಸನ ಸೀಮೆಯೊಳಗೆ ಬಂದಾಗ ನಾನು ನನ್ನದು ನನ್ನಿಂದ ಅಂತ ಬಂತು ಏನು? ನಮ್ಮ ಮನೆಯಿಂದ ಅಲ್ಲಿ ಒಪ್ಪಿಕೊಂಡಾಗ ನಾನು ನನ್ನ ಮನೆಗೆ ಬಾ, ನನ್ನ ಹಿಂದಿನ ಮಕ್ಕಳಿಗೆ ಕಾಣಿಸು, ನಾನು ನನ್ನ ಬಿಟ್ಟು ಹೋಗುವುದಿಲ್ಲಪ್ಪ. ಒಂದು ಇಲ್ಲಿಯೇ ತಗೊಳಕ್ಕೆ ಹೋಗದೆ ಸರಿ ಆಗುವುದಿಲ್ಲ. ನಿನ್ನ ವಾಚರಿಯ ಮೂಲಕವಾಗಿ ಅರ್ಥವಾಯಿತು ಕೃಷ್ಣ. ಆಗಲಿ, ವಧೆಗಾಗಿಯೋ ಅಥವಾ ಯಾವ ಆಟಕ್ಕಾಗಿ ನೀನು ಹೊರಡುತ್ತೀಯೋ ಅದಕ್ಕೆ ಮುಂದಾಗು. ನಾಳೆ ರಾಜ್ಯಸಭೆಯಲ್ಲಿ ಇರುವಾಗ ನಾನು ಅಲ್ಲಿ ಭೇಟಿ ಆಗ್ತೇನೆ. ಚತುರ್ದಶಿಯಲ್ಲಿ ನನ್ನ ಅನಂತ ವ್ಯಕ್ತಿತ್ವವನ್ನು ಕಾಣಿಸಿಯೇನು? ಅನಂತನ ಚತುರ್ದಶಿಯಿಂದ ಆಗುತ್ತಿದ್ದರೆ ನಾವು ಸಂತೋಷ ಎಂದು ಸ್ವೀಕರಿಸುತ್ತೇವೆ. ನಿಮಗೆ ಬಿಟ್ಟ ವಿಷಯ, ನನಗೆ ಸಂಬಂಧಿಸಿದ ವಿಷಯ. ಯಾವಾಗ ನೀನು ಸಂಸ್ಕಾರವನ್ನಲ್ಲಿ ತುಂಬಿದ್ದವ ಅದನ್ನು ಮತ್ತೊಮ್ಮೆ ಮಾಡು. ನಮಗೊಂದು ಸಂಸ್ಕಾರ ಭಾರತಿ ಆದರೆ ಬಹಳ ಸಂತೋಷ ಆಗ್ತದೆ. ಪ್ರಯತ್ನ ನಿಮ್ಮದು, ಕಲಾರೂಪದ ಅನುಗ್ರಹ ನನ್ನಿಂದ. ಆದರೆ ಕರ್ಮ ನಾನು ಮಾಡುತ್ತೇನೆ, ಫಲಕ್ಕೆ ಅಪೇಕ್ಷೆಯಾಗಿದ್ದೇನೆ. ನೀವು ಕೊಟ್ಟ ಸಂತೋಷವಾಗಿ ಸ್ವೀಕರಿಸ್ತೇನೆ. ಮತ್ತೆ ನೋಡೋಣ, ನಾಳೆ ಭೇಟಿಯಾಗ್ತೇನೆ. ಇಷ್ಟುವರೆಗೆ ಮುಚ್ಚಿಕೊಂಡಿದ್ದದ್ದು ರಾಮಕೃಷ್ಣನು ಬರುವಾಗ ತೆರೆಯಲ್ಪಟ್ಟು ರಾಜಸಭೆಯನ್ನು ಹೋಗ್ಬೇಕಲ್ಲ.
ಅದು ಗೊತ್ತಿರಬೇಕು. ಗೊತ್ತಿಲ್ಲದೆ ಹೋದ್ರೆ ಕಟ್ಟಿಟ್ಟದ್ದು ಏನಾಗ್ತದೆ ನಮಗಿಲ್ಲ ಅಂತ. ನಮ್ಮದು ಹಾಗಲ್ಲ, ನಾವು ಯಾರು ನಿಮ್ಮ ಪರಿಚಯ ಆಯ್ತು ಮತ್ತೆಂತದ್ದು ನೀವು ನಮಸ್ಕಾರ ತಗೊಂಡದ್ದು ಕೊಟ್ಟದ್ದು ನಮಸ್ಕಾರ ಹೇಳಿದ್ದಕ್ಕೆ ಕೊಟ್ಟದ್ದು. ನಾವು ಸಾಮಾನ್ಯರಲ್ವಲ್ಲ, ರಾಜ ರಾಜ ಮುಂದೆ ಉಂಟು ರಾಜ ಅಂದ್ರೆ ಅಂತ ಗೊತ್ತುಂಟ ಕೇಳಿ ಅರಸ ಅಲ್ವ ರಾಜ ಅರಸ ಈ ಎರಡು ಇರುವುದು ಯಾವರಿಗೆ ಯಾರು ಪಾಲಿಸ್ತಾರೋ ಅಲ್ವ. ನಾವು ಹಾಗೆ ನಾವು ರಾಜ ಯಾರಿಗೆ ಅಂತ ಹೇಳ್ತೀವಿ. ನಾವು ಈ ಒಂದು ರೀತಿಯಲ್ಲಿ ದೇಶವನ್ನು ಸ್ವಚ್ಛವಾಗಿರಬೇಕು. ದೇಶವನ್ನು ಸ್ವಚ್ಛವಾಗಿರಬೇಕಾದ್ರೆ ದೇಹವನ್ನು ಸ್ವಚ್ಛವಾಗಿರಬೇಕು. ದೇಹವನ್ನು ಸ್ವಚ್ಛವಾಗಿರಬೇಕಾದ್ರೆ ಧರಿಸುವಂತಹ ಉಡುಪನ್ನು ಸ್ವಚ್ಛವಾಗಿರಬೇಕು. ಇಷ್ಟನ್ನು ಮಾಡುವವರು ಯಾರು ಅವರು ಸ್ವಚ್ಛತಾ ಆಂದೋಲನದ ಉವಾರಿಗಳು. ನಾವಿರುವುದರಿಂದಲೇ ನೀವೆಲ್ಲರೂ ಹೀಗೆ ಇರುವುದು ಅಲ್ಲ. ನಾವು ಹಾಗೆ ನಾವು ಸಾಮಾನ್ಯರಲ್ಲ ಅಂತ ಹೇಳಿದ್ದೇವೆ. ನಾವು ರಾಜ ಅಂತ ಗುರುತಿಸಲ್ಪಟ್ಟದ್ದೇ ಯಾಕೆ ಈ ಮದುವೆಗೆ ಯಾರು ಅಂತ ಕೇಳಿದ್ದಾರೆ. ಕಂಸ ಮಹಾಪ್ರಭುಗಳು, ಕಂಸ ಮಹಾಪ್ರಭುಗಳು ನಿತ್ಯವೂ ಸಭೆಗೆ ಬರುವವರು. ಎಷ್ಟು ಚಂದ ಕಾಣ್ತಾರೆ ಅವರಷ್ಟು ಚಂದ ಕಾಣಬೇಕಾದ್ರೆ ಕಾರಣ ಯಾರು? ನಾವಿಲ್ಲದೆ ಅವರು ಚಂದ ಕಾಣಬೇಕು. ಅವರು ಧರಿಸುವಂತ ಉಡುಪುಗಳನ್ನೆಲ್ಲ ನೋಡಿ ಅವುಗಳನ್ನು ಸ್ವಚ್ಛ ಮಾಡಿಕೊಡುವವರು ಯಾರು? ಅದು ನಾನೇ. ಹಾಗಾದ್ರಿಂದ ರಾಜ ರಜಕ, ನಮ್ಮ ವಂಶದವರನ್ನೆಲ್ಲ ರಜಕರು ಅಂತ ಆಗ್ತಾರೆ. ಹಾಗೆ ಅಂತ ಹೇಳಿ ನಾವು ರಜಕರಿಗೆ ರಾಜ, ಬೇರೆಯವರ ಬಟ್ಟೆಗಳನ್ನೆಲ್ಲ ನಾವು ಒಗೆಯುವುದಿಲ್ಲ. ಮತ್ತೊಂದು ಅರ್ಥದಲ್ಲಿ ನಮ್ಮಷ್ಟು ಮಡಿಯ ಬೇರೆ ಯಾರು ಇಲ್ಲ. ನೀರಿನಲ್ಲಿ ಇರುವಂತಹ ಮೀನು, ನೀರಿನಲ್ಲಿರುವಂತಹ ಕಪ್ಪೆ, ಇವುಗಳು ಸದಾ ಶುದ್ಧ ಹೌದಾ? ಅವಕ್ಕೆ ಸ್ನಾನ ಉಂಟ? ಹಾಗಾದ್ರೆ ಅವು ಮಡಿ ಹೌದು. ನಾವು ಹಾಗೆ ನಿತ್ಯವೂ ನೀರಿನಲ್ಲಿಯೇ ಇರುವವರು. ಆದ್ದರಿಂದ ಸಂಪೂರ್ಣವಾಗಿ ಮಡಿಯನ್ನು ಉಳಿಸಿಕೊಂಡವರು ನಾವು. ಅಂದರೆ ಲೋಕದಲ್ಲಿ ಬೇರೆ ಹೆಸರು ಕೊಟ್ಟಿದ್ದಾರೆ ಮಡಿವಾಳರು ಅಂತ ಆಡ್ತಾರೆ. ಅದು ನಮ್ಮನ್ನು ನೋಡಿ ಆಗ ಅವರು ಆಡಿ ಹಾಗೆ ಕೇಳಿ ನಮಗು ಅರಸರಿಗೂ ಪ್ರತ್ಯೇಕವಾದಂತ ವಿಶೇಷವಾದಂತ ಯಾವುದೇ ರೀತಿಯಲ್ಲಿ ತಾರತಮ್ಯ ಇಲ್ಲ. ಈಗ ಕಂಸ ಮಹಾರಾಜರು ಕುಳಿತುಕೊಳ್ಳುವುದು ಯಾವುದರಲ್ಲಿ? ನಾವು ಕುಳಿತುಕೊಳ್ಳುವುದು ಶಿವಾಸನ. ಇದು ಭದ್ರವಾದದ್ದು. ಈ ಬಂಡೆಯಷ್ಟು ಭದ್ರವಾದಂತ ಆಸನವೇ ಉಂಟ? ಮೂರು ಮೂರ್ತಿಗಳು ಕುಳಿತುಕೊಳ್ಳುವಂತಹ ಆಸನವು ಭದ್ರವಾದ ನಮ್ಮದು ಭದ್ರ. ಹಾಗಾದ್ದರಿಂದಲೇ ನಾವು ನಿತ್ಯವೂ ನಮ್ಮ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ಪ್ರಾತಃ ಕಾಲದಲ್ಲಿ ಎದ್ದು ಸೂರ್ಯವಂಶದವರು ಆಚರಣೆ ಮಾಡುವ ಹಾಗೆ ನಮ್ಮದು ಆಚರಣೆ. ನಾವು ಸೂರ್ಯವಂಶದವರು, ಸೂರ್ಯನ ಉದಯ ಆಯಿತು ನಮ್ಮದು ಪ್ರಾರಂಭ ಆಯಿತು. ನಿತ್ಯವೂ ಮಹಾರಾಜರ ಬಟ್ಟೆಗಳನ್ನು ತಂದು ಮಡಿ ಮಾಡಿ ಕೊಡುವುದರಿಂದಲೇ ಮಹಾರಾಜರು ಅತ್ಯಂತ ಶುಭ್ರವಾಗಿ ಕಾಣುವುದರ ಮೂಲಕ ಲೋಕಕ್ಕೆ ಸ್ವಚ್ಛವಾದಂತಹ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಹಾಗೆ ಅಂತ ಹೇಳಿ ನಾವು ಹೀಗೆ ಇದ್ದೆವೋ ಹೇಳಿದೆ. ಒಂದು ಕಾಲದಲ್ಲಿ ನಮ್ಮ ವಂಶದವರು ಹೀಗಿರಲಿಲ್ಲ. ಒಂದು ಕಾಲದಲ್ಲಿ ಬಹಳಷ್ಟು ಪ್ರತಿಷ್ಠೆ ನಮ್ಮ ವಂಶದವರು ಮಾತು ಮಾತು ಹೊಡೆದಾಡುವುದು ಅಂತ ಅಷ್ಟು ಒಡೆದಾಡುವುದನ್ನೇ ತೊಡಗಿಕೊಂಡವರು. ಆದರೆ ಆ ಕಾಲದಲ್ಲಿ ನಮ್ಮ ಹಿರಿಯರೊಬ್ಬರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸಿಗೆ ಬಂದಂತ ಬ್ರಹ್ಮದೇವ ಕೇಳಿದ್ದಾರೆ, ಯಾಕೆ ತಪಸ್ಸು ಮಾಡ್ತಾ ಇದ್ದೀರಿ? ನಮ್ಮ ವಂಶದವರೆಲ್ಲರೂ ಹೀಗಾಗಿ ಹೋಗಿದ್ದಾರೆ, ಏನಾದರೂ ಮಾಡಿ ಅವರಿಗೆ ಒಂದು ಬುದ್ಧಿ ಕಡಿಮೆ, ಬುದ್ಧಿಯಲ್ಲಿ ಒಂದು ರೀತಿಯಲ್ಲಿ ಮೌಲ್ಯವನ್ನು ತುಂಬಿ ಈ ಹೊಡೆದಾಟವನ್ನು ನಿಲ್ಲಿಸಬೇಕು. ಬ್ರಹ್ಮದೇವ ಆಯಿತು ಅಂತ ಹೇಳಿ ಕೈ ಬೀಸಿ ಸಿಕ್ಕಿದ ಬಟ್ಟೆ ತೆಗೆದುಕೊಟ್ಟ. ಇನ್ನು ಮೇಲೆ ನಿಮಗೆ ಸಿಟ್ಟು ಬಂತು.
ಪಡೆಯುವುದು, ಅದಕ್ಕೆ ಪಡೆಯುವುದು. ಹಾಗಾಗಿ ಮೊದಲಿನಷ್ಟು ಇದ್ದಂತಹ ಸಿಟ್ಟನ್ನು ಕಡಿಮೆಯಾಗಿ ಈಗ ನಮ್ಮ ಸಿಟ್ಟನ್ನು ಹೋಗಪಡಿಸುವುದು ಈ ಬಟ್ಟೆಯಲ್ಲಿ ಹಾಗೆ ಅಂತ ಹೇಳಿ ಮಹಾರಾಜರಿಗೂ ನಮಗೆ ಪ್ರತ್ಯೇಕವಾದಂತಹ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇಲ್ಲ. ಅವರ ಅಂತಃಪುರಕ್ಕೆ ಯಾವಾಗಲೂ ನಾವು ಹೋಗುತ್ತೇವೆ, ನಿಮಗೆ ಹೋಗ್ಬೇಕಾಗ್ತದ, ಬೇರೆಯವ್ರಿಗೆ ಹೋಗ್ಬೇಕಾಗ್ತದ? ಹಾಗಾದ್ರೆ ನಾವು ಹೋಗ್ತೇವೆ ಹೇಗೆ? ಗೌರವ ಅಷ್ಟು ಅಷ್ಟು ಮರ್ಯಾದೆಯನ್ನು ಉಳಿಸಿಕೊಂಡವರು ನಾವು. ಈಗ ನಿಮಗೆ ಹಿನ್ನೆಲೆ ಕಂಡು ಇಲ್ಲ ಅಂತ ಚಿತ್ತ ಉಂಟು, ನಮಗೆ ಉಂಟ? ನಮಗೆ ಹಿನ್ನೆಲೆಯೂ ಕಂಡುಬಿಟ್ಟು ಇವತ್ತು ಕಂಡುಬಿಟ್ಟು ನಮ್ಮದಲ್ಲ.